ಫ್ಯಾಕ್ಟ್ ನಂಬರ್ ಒನ್, ಸ್ನೇಹಿತರ ಯಾವುದೇ ರೀತಿಯ ಪ್ರಾಪರ್ ಡಿಗ್ರಿ ಇಲ್ಲದೇ ಇದ್ದರು ನಾನು ಚೆನ್ನಾಗಿ ಓದಿಲ್ಲ ಸ್ವಾಮಿ ಅಂತ ಹೇಳಿದರೂ ಪರವಾಗಿಲ್ಲ. ಲಕ್ಷ ಲಕ್ಷಗಟ್ಟಲೆ ಹಣವನ್ನು ಸಂಪಾದಿಸುವ ಉದ್ಯೋಗಗಳ ಬಗ್ಗೆ ಮೊದಲು ಹೇಳುತ್ತೇನೆ ಕೇಳಿ. ನಂಬರ್ ಒನ್ ಪರ್ಸನಲ್ ಫಿಟ್ನೆಸ್ ಟ್ರೈನರ್, ನಂಬರ್ ಟೂ ಈವೆಂಟ್ ಮ್ಯಾನೇಜರ್, ನಂಬರ್ ತ್ರೀ ಡಿಜಿಟಲ್ ಮಾರ್ಕೆಟಿಂಗ್, ನಂಬರ್ ಫೋರ್ ಮೇಕಪ್ ಆರ್ಟಿಸ್ಟ್, ನಂಬರ್ ಫೈವ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್, ನಂಬರ್ ಸಿಕ್ಸ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ನಂಬರ್ ಸೆವೆನ್ ಫ್ರೀಲ್ಯಾನ್ಸರ್ ಫೋಟೋಗ್ರಾಫರ್, ನಂಬರ್ ಏಟ್ ರಿಯಲ್ ಎಸ್ಟೇಟ್ ಏಜೆಂಟ್. ಈ ಉದ್ಯೋಗಗಳಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ನಿಮ್ಮ ಟ್ಯಾಲೆಂಟನ್ನು ಉಪಯೋಗಿಸಿ ಲಕ್ಷದಿಂದ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡಬಹುದು. ತುಂಬ ಜನ ಹೇಳುತ್ತಿರುತ್ತಾರೆ ಉದ್ಯೋಗ ಇಲ್ಲ, ಯುವಕರಿಗೆ ಅವಕಾಶವಿಲ್ಲವೆಂದು. ಆದರೆ ಅದು ಪಕ್ಕಾ ಸುಳ್ಳು ಸುದ್ದಿ. ಉದ್ಯೋಗಗಳು ತುಂಬ ಇದ್ದಾವೆ, ಆದರೆ ಆ ಉದ್ಯೋಗಕ್ಕೆ ಸರಿಹೊಂದುವಂತಹ ನೈಪುಣ್ಯತೆ ಈಗಿನ ಯುವಕರಲ್ಲಿ ಕಡಿಮೆಯಾಗಿದೆ. ಇಲ್ಲಿ ಉದ್ಯೋಗವೆಂದರೆ ಸರ್ಕಾರಿ ನೌಕರಿ ಉದ್ಯೋಗ ಒಂದೇ ಅಲ್ಲ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡಿ, ಅದು ಒಳ್ಳೆಯ ಪ್ರಯತ್ನವೇ. ಆದರೆ ಸರ್ಕಾರಿ ಕೆಲಸಕ್ಕಿಂತ 100 ಪಟ್ಟು ಹೆಚ್ಚು ಹಣವನ್ನು ಸಂಪಾದನೆ ಮಾಡುವ ಉದ್ಯೋಗಗಳು ವ್ಯಾಪಾರಗಳು ತುಂಬ ಇದ್ದಾವೆ. ಅದಕ್ಕೆ ಇರಬೇಕು BMW RD ಪೆರಾರಿಯಂತಹ ಕಾರುಗಳನ್ನು. ಸರ್ಕಾರಿ ಉದ್ಯೋಗಸ್ಥರು ತಮಗೆ ಬರುವ ಸಂಬಳದಿಂದ ಅವರು ಜೀವನ ಪೂರ್ತಿ ದುಡಿದರೂ ಖರೀದಿಸಲು ಆಗುತ್ತಿಲ್ಲ. ಇದು ಅಕ್ಷರಶಃ ನಿಜ. ಇನ್ನು ನೀವೇ ಅರ್ಥ ಮಾಡಿಕೊಳ್ಳಿ. ಸರ್ಕಾರ ತನಗೆ ಇಷ್ಟ ಬಂದಾಗ ಕೊಡುವ ಸರ್ಕಾರಿ ಉದ್ಯೋಗದ ನೋಟಿಫಿಕೇಶನ್ಗೋಸ್ಕರ ಕಾಯುತ್ತಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ಮತ್ತು ಶಕ್ತಿಯನ್ನು ಜೊತೆಗೆ ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ವ್ಯರ್ಥ ಮಾಡಿಕೊಳ್ಳುತ್ತಾ ಸುಖ ಸುಮ್ಮನೆ ಕೂರುತ್ತೀರಾ? ಇಲ್ಲವೆಂದರೆ ಸ್ವಂತ ಟ್ಯಾಲೆಂಟಿನಿಂದ ನಿಮ್ಮನ್ನು ನಿಂತಲ್ಲಿಯೇ ನಿಲ್ಲಲು ಬಿಟ್ಟು ಮುಟ್ಟಾಳರನ್ನಾಗಿ ಮಾಡುತ್ತಾ ಮುಂದೆ ಸಾಗುತ್ತಿರುವ ಈ ಪ್ರಪಂಚದ ಜೊತೆ ಹೋರಾಟ ಮಾಡುತ್ತೀರಾ ಎಂದು ನೀವೇ ಯೋಚನೆ ಮಾಡಿ. ನಂಬರ್ ಟೂ ಗೂಗಲ್. ಇವತ್ತಿನ ಈ ಜನರೇಷನ್ನಲ್ಲಿ ಯಾರಿಗೆ ತಾನೇ ಗೂಗಲ್ ಗೊತ್ತಿರುವುದಿಲ್ಲ? ಸ್ನೇಹಿತರೆ, ಗೂಗಲ್ ದುಡ್ಡನ್ನು ಹೇಗೆ ಸಂಪಾದಿಸುತ್ತದೆ ಎಂದು ನಿಮಗೆ ಗೊತ್ತಾ? ಜಾಸ್ತಿ ಜನ ಗೂಗಲನ್ನು ಕೇವಲ ಒಂದು ಉಚಿತವಾದ ಸರ್ಚ್ ಇಂಜಿನ್ ಎಂದುಕೊಂಡಿದ್ದಾರೆ. ನಿಜವಾಗಿಯೂ ಗೂಗಲ್ ಎನ್ನುವುದು ಯೂಟ್ಯೂಬ್, ಗೂಗಲ್ ಮ್ಯಾಪ್, ಜಿಮೇಲ್, ಪ್ಲೇಸ್ಟೋರ್, ಗೂಗಲ್ ಡ್ರೈವ್, ಗೂಗಲ್ ಡಿಯೋ ಜೊತೆಗೆ ಗೂಗಲ್ ಕ್ರೋಮ್ ಬ್ರೌಸರ್ನಂತಹ ಅಪ್ಲಿಕೇಶನ್ಗಳಿಂದ ನಿಮಗೆ ಸಂಬಂಧಿಸಿದಂತಹ ಸಂಪೂರ್ಣ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಳ್ಳುತ್ತಿದೆ. ಇದರಿಂದ ಗೂಗಲ್ಗೆ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳು, ನಿಮ್ಮ ಎಲ್ಲ ಹವ್ಯಾಸಗಳು, ನೀವು ಇರುವ ಏರಿಯಾ, ನೀವು ಗೂಗಲ್ನಲ್ಲಿ ಸರ್ಚ್ ಮಾಡುವ ವಿಷಯಗಳು, ನಿಮ್ಮ ರಿಲೇಶನ್ಶಿಪ್ ವ್ಯತ್ಯಾಸಗಳವರೆಗೂ ತಿಳಿದುಕೊಳ್ಳುತ್ತಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ನಿಮ್ಮ ಇಷ್ಟದ ಫುಡ್ನಿಂದ ಹಿಡಿದು ನಿಮ್ಮ ಆದಾಯದವರೆಗೂ ಗೂಗಲ್ ತಿಳಿದುಕೊಂಡು ಏನು ಮಾಡುತ್ತದೆ ಎಂದು ನಿಮಗೆ ಗೊತ್ತಾ? ಹೀಗೆ ನಿಮ್ಮ ಒಬ್ಬರದೇ ಅಲ್ಲ, ಪೂರ್ತಿ ಪ್ರಪಂಚವ್ಯಾಪ್ತಿಯಾಗಿ ಕೋಟ್ಯಾಂತರ ಜನರ ಇನ್ಫಾರ್ಮೇಶನ್ ಅನ್ನು ತಿಳಿದುಕೊಂಡು ಅವರಿಗೆ ಬೇಕಾದ ವಸ್ತುಗಳಿಗೆ ಸಂಬಂಧಿಸಿದ ಜಾಹೀರಾತನ್ನು ಎಕ್ಸಾಕ್ಟ್ ಆಗಿ ಟಾರ್ಗೆಟ್ ಮಾಡಿ ಅವರ ಮೊಬೈಲ್ನಲ್ಲಿ ಮತ್ತು ಅವರು ಗೂಗಲ್ಗೆ ಸಂಬಂಧಿಸಿದಂತೆ ಬಳಸುವ ಅನೇಕ ಅಪ್ಲಿಕೇಶನ್ಗಳಲ್ಲಿ ತೋರಿಸುತ್ತದೆ. ಅದರಿಂದ ತಕ್ಷಣ ನಾವು ಆ ಜಾಹೀರಾತಿನ ಮೇಲೆ ಕ್ಲಿಕ್ ಮಾಡುವುದು, ಅಲ್ಲಿನ ವಸ್ತುಗಳನ್ನು ಖರೀದಿಸುವುದನ್ನು ಮಾಡಿದರೆ ತಕ್ಷಣ ಆ ಗೂಗಲ್ ಆ ಕ್ಲೈಂಟ್ಸ್ನಿಂದ ಹಣವನ್ನು ತೆಗೆದುಕೊಳ್ಳುತ್ತದೆ. ಒಟ್ಟಾರೆಯಾಗಿ ಈ ಗೂಗಲ್ ಪ್ರೈವಸಿಯನ್ನು ಕಳ್ಳತನ ಮಾಡಿ ನಮ್ಮ ಮೇಲೆಯೇ ವ್ಯಾಪಾರ ಮಾಡುತ್ತಿದೆ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಉಚಿತವಾಗಿ ಒಂದು ವಸ್ತು ಬಂದಿದೆ ಎಂದರೆ ಅದು ನಿಜವಾಗಿಯೂ ಉಚಿತವಲ್ಲ. ಅವರು ನಿಜವಾಗಲೂ ನಿಮಗೆ ಗೊತ್ತಾಗದೆ ನಿಮ್ಮಿಂದ ಏನೋ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಅರ್ಥ. ನಂಬರ್ ತ್ರೀ ತಾಜ್ಮಹಲ್. ತಾಜ್ಮಹಲ್ ಪ್ರಪಂಚದ ಅದ್ಭುತಗಳಲ್ಲಿ ಇದು ಸಹ ಒಂದು. ತುಂಬ ಜನ ಇದನ್ನು ಪ್ರೀತಿಯ ಪ್ರತೀಕವಾಗಿ ಭಾವಿಸುತ್ತಾರೆ. ಆದರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು ತಾಜ್ಮಹಲ್ನ ತಳಭಾಗದಲ್ಲಿ ರಹಸ್ಯ ರೂಮ್ಗಳು ಇವೆ ಎಂದು? ಇಲ್ಲಿಯವರೆಗೂ ಅದರ ಒಳಗೆ ಯಾರೂ ಹೋಗಿಲ್ಲ. ನಿಜವಾಗ್ಲೂ ಹೇಳಬೇಕೆಂದರೆ ಸರ್ಕಾರ ಯಾರನ್ನು ಹೋಗಲು ಬಿಟ್ಟಿಲ್ಲ. ಒಂದು, ತುಂಬ ಜನ ನಂಬುವುದು ಏನೆಂದರೆ ತಾಜ್ಮಹಲ್ ಒಂದು ಶಿವಾಲಯವೆಂದು. ಅದರ ಕೆಳಗೆ ಅತಿ ದೊಡ್ಡದಾದ ಶಕ್ತಿಯುತವಾದ ಶಿವಲಿಂಗ ಇದೆ ಎಂದು ಹೇಳುತ್ತಾರೆ. ಎರಡನೆಯದಾಗಿ, ಮುಮ್ತಾಜ್ ಬೇಗಂ ಸತ್ತ ಮೇಲೆ ಆಕೆಯ ದೇಹವನ್ನು ತಾಜ್ಮಹಲ್ ಕೆಳಗೆ ಯಾವುದೋ ಒಂದು ಕೊಠಡಿಯಲ್ಲಿ ಭದ್ರವಾಗಿ ಇಟ್ಟಿದ್ದಾರೆಂದು. ಒಂದು ವೇಳೆ ಆ ರೂಮನ್ನು ಓಪನ್ ಮಾಡಿದರೆ ಆ ದೇಹ ಕೆಟ್ಟು ಹೋಗುತ್ತದೆ, ಆದ್ದರಿಂದ ಆ ರೂಮನ್ನು ಓಪನ್ ಮಾಡುವುದಿಲ್ಲವೆಂದು ಹೇಳುತ್ತಿದ್ದಾರೆ. ಆದರೆ ಇವೆರಡರಲ್ಲೂ ಯಾವುದು ನಿಜ ಅಥವಾ ಯಾವುದು ಸುಳ್ಳು ಎಂಬುದು ಯಾರಿಗೂ ಗೊತ್ತಿಲ್ಲ.
ನಂಬರ್ 4 ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ನೀವು ಕೇಳಿಯೇ ಇರುತ್ತೀರಾ ಇದು ಪ್ರಪಂಚದಲ್ಲೇ ಶ್ರೀಮಂತ ಟೆಂಪಲ್ ಗಳಲ್ಲಿ ಇದು ಸಹ ಒಂದು ಈ ದೇವಾಲಯಕ್ಕೆ ಸಂಬಂಧಪಟ್ಟ ಇತಿಹಾಸ ಏನೆಂದರೆ ಈ ದೇವಾಲಯದಲ್ಲಿ ಒಟ್ಟು 6 ರಹಸ್ಯ ಬಾಗಿಲುಗಳು ಇವೆ ಎಂದು ಅವುಗಳೇ ನೋಡಿ ಎ ಬಿ ಸಿ ಡಿ ಇ ಎಫ್ ಆದರೆ ಇಲ್ಲಿನ ಇತಿಹಾಸ ಏನೆಂದರೆ ಈ 6 ರಹಸ್ಯ ಬಾಗಿಲಿನ ಬೀಗವನ್ನು ಯಾರು ಸಹ ಓಪನ್ ಮಾಡಲಿಲ್ಲ ಏಕೆಂದರೆ ಜಾಸ್ತಿ ಜನ ನಂಬುವುದು ಏನೆಂದರೆ ಈ ರೂಮ್ ನೇರವಾಗಿ ಸಮುದ್ರಕ್ಕೆ ಕನೆಕ್ಟ್ ಆಗಿದೆ ಎಂದು ಒಂದು ವೇಳೆ ಆ ರೂಮ್ ಬಾಗಿಲನ್ನು ಓಪನ್ ಮಾಡಿದರೆ ಪ್ರಳಯವೇ ಆಗುತ್ತದೆ ಎಂದು ಹೇಳುತ್ತಿದ್ದಾರೆ ಹಾಗೆಯೇ ಈ ಬಾಗಿಲುಗಳಿಗೆ ನಾಗಬಂಧವನ್ನು ಹಾಕಿದ್ದಾರೆ ಎಂದು ಅದನ್ನು ಓಪನ್ ಮಾಡಬೇಕೆಂದರೆ ರಹಸ್ಯ ಮಂತ್ರ ಒಂದಿದೆ ಅದನ್ನು ಎಲ್ಲೂ ತೊದಲದೆ ಎಕ್ಸಾಕ್ಟ್ ಫ್ರೀಕ್ವೆನ್ಸಿಯಲ್ಲಿ ಪಠಿಸಬೇಕು ಆಗ ಮಾತ್ರವೇ ಆ ಬಾಗಿಲು ಓಪನ್ ಆಗುತ್ತದೆ ಎಂದು ಒಂದು ನಂಬಿಕೆ ಇದೆ ಫ್ಯಾಕ್ಟ್ ನಂಬರ್ 5 ಬಿಯರ್ ಕುಡಿಯುವುದರಿಂದ ಆಗುವ ಲಾಭಗಳು ಏನು ಗೊತ್ತಾ ಅದನ್ನು ನಾವು ಈಗ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಬಿಯರ್ ಕುಡಿಯುವುದು ಒಳ್ಳೆಯದಾ ಇಲ್ಲ ಕೆಟ್ಟದ್ದಾ ಎಂದು ನೋಡುವುದಾದರೆ ಕೆಲವು ಸಂಶೋಧನೆಗಳ ಮೂಲಕ ತಿಳಿದುಬಂದಿರುವ ವಿಷಯವು ಏನೆಂದರೆ ನಂಬರ್ 1 ದಿನಕ್ಕೆ 1 ಅಥವಾ 2 ಬಿಯರ್ ಕುಡಿಯುವುದರಿಂದ ನಮಗೆ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹಾಗೆಯೇ ಈ ಬಿಯರ್ ಎನ್ನುವುದು ನಮ್ಮ ಹೃದಯದ ಆರೋಗ್ಯದ ಸುಧಾರಣೆಯನ್ನು ಚೆನ್ನಾಗಿ ಮಾಡುತ್ತದೆಯಂತೆ ನಂಬರ್ 2 ಬಿಯರ್ ಅನ್ನು ಕುಡಿಯುವುದರಿಂದ ಕಿಡ್ನಿಯಲ್ಲಿ ಕಲ್ಲು ಉತ್ಪತ್ತಿಯಾಗುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ನಂಬರ್ 3 ಬಿಯರ್ ಕುಡಿಯುವುದರಿಂದ ಒತ್ತಡ ಕಡಿಮೆಯಾಗಿ ನಮ್ಮ ಮೂಳೆಗಳು ಬಲವಾಗುತ್ತವೆ ನಂಬರ್ 4 ಕೆಲವು ಸಂಶೋಧನೆಗಳ ಪ್ರಕಾರ ಬಿಯರ್ ಕುಡಿಯುವುದರಿಂದ ನಮ್ಮ ಜ್ಞಾಪಕ ಶಕ್ತಿಯನ್ನು ಸಹ ನಾವು ಹೆಚ್ಚಿಸಿಕೊಳ್ಳಬಹುದು ಆದರೆ ಸ್ನೇಹಿತರೆ ಜಾಸ್ತಿ ಬಿಯರ್ ಕುಡಿಯುವುದರಿಂದಲೂ ಕೆಲವು ಅನಾರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಜೊತೆಗೆ ಇದು ಮುಂದೆ ಒಂದು ಕೆಟ್ಟ ಚಟವಾದರೂ ಆಗಬಹುದು ಇದನ್ನೆಲ್ಲ ಕೇಳಿದ ಮೇಲೆ ಬಿಯರ್ ಅನ್ನು ಹೆಚ್ಚಾಗಿ ಕುಡಿಯಬೇಡಿ ಹೆಚ್ಚಾಗಿ ತೆಗೆದುಕೊಂಡರೆ ಅಮೃತವೂ ಕೂಡ ವಿಷವಾಗುತ್ತದೆ ನಾನು ಇಷ್ಟು ಒತ್ತು ಹೇಳಿದ ಉಪಯೋಗಗಳು ಬಿಯರ್ ಅನ್ನು ಸೀಮಿತವಾಗಿ ತೆಗೆದುಕೊಂಡರೆ ಆಗುವ ಲಾಭಗಳು ಮಾತ್ರವೇ ಇದನ್ನು ಹೆಚ್ಚಾಗಿ ತೆಗೆದುಕೊಂಡರೆ ಇದು ವಿರುದ್ಧ ಪರಿಣಾಮವನ್ನು ಬೀರಿದರೂ ಬೀರಬಹುದು ಎಚ್ಚರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ನಿಜವಾಗಲೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಮರೆಯದೆ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನಿಮ್ಮ ಪ್ರೀತಿಯ ಹುಡುಗ ಪ್ರೀತಂ ಪ್ರೇಮಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ